ಸಚಿವೆ ಶಶಿಕಲಾ ಜೊಲ್ಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಪ್ರಧಾನಿ ಮೋದಿಗೆ ವಕೀಲ ಸುರೇಂದ್ರ ಉಗಾರೆ ಪತ್ರ ಬರೆದಿದ್ದಾರೆ ನ್ಯೂಸ್ ಫಸ್ಟ್ ವರದಿ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿ ದೂರನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ದಾಖಲೆ ಸಮೇತ ಪ್ರಸಾರವಾಗಿದೆ ಕೂಡಲೇ ಸಚಿವೆ ಜೊಲ್ಲೆ ಅವರನ್ನ ಸಂಪುಟದಿಂದ ಕೈಬಿಡಬೇಕು ಜೊಲ್ಲೆ ವಿರುದ್ಧ ತನಿಖೆ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಪೋಸ್ಟ್ ಮೂಲಕ ಮೋದಿಗೆ ವಕೀಲ ಸುರೇಂದ್ರ ಉಗಾರೆ ಪತ್ರ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಜೊಲ್ಲೆ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದು ಇದೇ ನ್ಯೂಸ್ ಫಸ್ಟ್ ವರದಿಯನ್ನ ಉಲ್ಲೇಖಿಸಿ ಸುರೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಮೂಲಕ ಪತ್ರ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪತ್ರದಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಸುರೇಂದ್ರ ಅವರು ಉಲ್ಲೇಖಿಸಿದ್ದಾರೆ ಸೊ ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಯಾವ ರೀತಿಯಾಗಿ ಸುದ್ದಿ ಮಾಧ್ಯಮಗಳು ಅದನ್ನ ಪ್ರಸಾರ ಮಾಡಿದೆ ಆ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅದರ ಜೊತೆಗೆ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರ್ಪಡಿಸಿಕೊಂಡ್ರಲ್ಲ ಸೊ ಆ ಸಂದರ್ಭದಲ್ಲಿ ಹೇಗಿತ್ತು ರಾಜ್ಯದ ಹಿರಿಯ ನಾಯಕರ ಕಾರ್ಯವೈಖರಿ ಯಾವ ರೀತಿಯಾಗಿ ಅವರು ಒಲವು ತೋರಿಸಿದ್ರು ಎಲ್ಲಾ ಅಂಶವನ್ನ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಜ್ಯ ಕಂಡರಿದ ಯಾವ ನೋಡಿದಕಂತ ಒಂದು ಭ್ರಷ್ಟವನ್ನ ಭ್ರಷ್ಟಾಚಾರನ ರಾಜ್ಯ ಜನ ನೋಡಿದ್ರು ಅದಕ್ಕೆ ಸಂಬಂಧಪಟ್ಟಂಗ ನಾನು ಏನು ಮಾಡಿದಿನಿ ಲೋಕಾಯುಕ್ತರು ಕಂಪ್ಲೇಂಟ್ ಕೊಟ್ಟನಿ ಇನ್ನು ತನಕ ಕ್ರಮ ಆಗಿಲ್ಲ ಮತ್ತೆ ನಾನು ತಿನ್ನಂಗಿಲ್ಲ ತಿನ್ನುಗೂಡಂಗಿಲ್ಲ ಅಂತ ಮಾನ್ಯ ಪ್ರಧಾನಿಗಳು ಅಂದರು ದೇಶ ರಾಜ್ಯಕ್ಕೆಲ್ಲ ದೇಶ ಜನಗರಿಗೂ ಕೂಡ ಉತ್ಸವಿಸಿದ್ರು ಅಂಥ ಪಕ್ಷದ ಮಂತ್ರಿಗಳನ್ನು ಇವತ್ತು ಹಂಗೆ ಇಟ್ಟುಕೊಂಡಿದ್ದಾರೆ ಅವರು ಆ ಇಲಾಖೆ ಬಿಟ್ಟು ಮತ್ತೊಂದು ಇಲಾಖೆ ಜೀರೋ ಟ್ರಾಫಿಕ್ದ ಕರ್ಕೊಂಡು ಬಂದವರು ಮತ್ತೆ ಮಂತ್ರಿ ಮಾಡಿದರು ಇನ್ನು ಮಂತ್ರಿಗೆ ಅಟ್ಲೀಸ್ಟ್ ಲೋಕಾಯುಕ್ತರು ಕ್ರಮ ತಗೊಳ್ಳಿಲ್ಲ ರಾಜ್ಯ ಸರ್ಕಾರವನ್ನು ಕರೆದು ಜೀರೋ ಟ್ರಾಫಿಕ್ದ ಕರ್ಕೊಂಡು ಬಂದವರು ಮಂತ್ರಿ ಮಾಡಿಬಿಡ್ದು ಇನ್ನು ಅಟ್ಲೀಸ್ಟ್ ಪ್ರಧಾನಿಗಳ ಗಮನಕ್ಕೆ ಬರಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನೇನು ಮಾಡಿದೆ ಅಂತಂದರೆ ಒಂದು ಟೈಪ್ ಲೆಟರ್ನ ಟೈಪ್ ಮಾಡಿ ಮೇಲನ್ನು ಮಾಡಿದ್ನಿ ಮೇಲ್ ಮಾಡಿದ್ನಿ ಒಂದಿನ ಹೋಯಿತು ವೇಟ್ ಮಾಡಿದ ಮೆಸೇಜ್ ಬಂತು ಎರಡನೇ ದಿನ ಬಂತು ಏನೋ ಭಾಳ ಲೆಟ್ರ್ ಇರು ಯಾಕಂದ್ರೆ ನಮ್ಮಂಥವ್ರು ರಾಜ್ಯದೊಳಗೆ ದೇಶದೊಳಗೆ ಭಾಳ ಜನ ಮೇಲ್ ಮಾಡ್ತಿರ್ತಾರೆ ಲೇಟಾಗಿ ತಗೋಬೋದು ತಿಳ್ಕೊಂಡು ಆಮೇಲೆ ಗೊತ್ತಾಯಿತು ಪ್ರಧಾನಿಗಳ ಮೇಲನ್ನು ಫುಲ್ ಆಗೈತಿ ಆ ಮೇಲೆ ಹೆಂಗೆ ಐತಿಲ್ಲ ಹಂಗೆ ವಾಪಸ್ ಬಂತು ಸಾರಿ ಮೇಲೆ ಫುಲ್ ಆಗೈತಿ ಬೇರೆ ಕಡೆ ನೋಡ್ಕೋರಿ ಅಂತ ಹೇಳಿದರು ಹಂಗಾರೆ ಪ್ರಧಾನಮಂತ್ರಿಗಳಿಗೆ ನಾವು ಓಪನ್ ವೆಬ್ಸೈಟ್ದಾಗ ಕೊಟ್ಟದಾರ ಪತ್ರ ಬರೀರಿ ಮೇಲ್ ಮಾಡಿರಿ ಫೋನ್ ಮಾಡಿರಿ ಆ ಕಡೆ ಫೋನೂ ಹಿಡಿಯಂಗಿಲ್ಲ ಈ ಕಡೆ ಮೇಲೂ ಆಡಂಗಿಲ್ಲ ಈಗ ನಾವು ತಿನ್ನಂಗಿಲ್ಲ ತಿನ್ನು ಕೂಡಂಗಿಲ್ಲ ಹೇಳ್ತಾರೆ ಇಲ್ಲಿ ಭ್ರಷ್ಟನ ಅಧಿಕಾರಿ ಇಟ್ಕೋತಾರ ಭಾಷಣದ ಮಾತಾಡ್ತೀರಿ ಪತ್ರನೂ ಬರೆದಿದ್ದೇನೆ ಸರ್ ಪತ್ರನೂ ಬರೆದಿದ್ದೀನಿ ಇನ್ನು ಮಾನ್ಯ ಪ್ರಧಾನಿಗಳು ತಮ್ಮ ಹೇಳಿಕೆ ಪ್ರಕಾರ ಮಾತಾಡಲಿ ಸುಳ್ಳು ಭಾಷಣ ಒಂದು ಮಾಡ್ತಾರ ಮೈನ ಕಾವಂಗ ಕಾನೇನದು ಹೇಳೋದಷ್ಟೇ ಹೌದು ಸರ್ ಪೋಸ್ಟನ್ನು ಮಾಡಿದ್ದೀನಿ ಮಾನ್ಯ ಮುಖ್ಯ ಪ್ರಧಾನಿಗಳಿಗೆ ಏನು ಹೇಳ್ತೀನಿ ಈ ಭ್ರಷ್ಟ ಮಂತ್ರಿಯನ್ನು ಹೊರಗೆ ಹಾಕ್ರಿ ನೀವು ಹೆಂಗೆ ಭಾಷಣ ಮಾಡಿದಾರಲ್ಲ ಆ ಮತ್ತಷ್ಟು ಅಪ್ಡೇಟ್ ಶ್ರೀಕಾಂತ್ ನೀಡ್ತಾರೆ ಶ್ರೀಕಾಂತ್ ಬಿಜೆಪಿಯಲ್ಲಿರುವಂತಹ ಹಿರಿಯ ನಾಯಕರು ಕೂಡ ದೂರು ನೀಡಿದ್ರು ಕಾಂಗ್ರೆಸ್ನವರು ಕೂಡ ದೂರು ನೀಡಿದ್ರು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಶಶಿಕಲಾ ಜೊಲ್ಲೆ ಅವರ ಮೇಲೆ ಆರೋಪಗಳು ಕೇಳಿ ಬಂತು ಆದರೂ ಕೂಡ ಯಾವುದೇ ಆಕ್ಷನ್ ಬಿಜೆಪಿ ಅವರು ತೆಗೆದುಕೊಂಡಿಲ್ಲ ಈಗ ವಕೀಲ ಸುರೇಂದ್ರ ಅವರು ಕೂಡ ಮೋದಿಗೆ ಪತ್ರ ಬರೆದಿದ್ದಾರೆ ಇದು ಸಾಕಷ್ಟು ಕುತೂಹಲ ಕೆರಳಿಸಿದೆ ನೋಡಿ ಸಭಾ ಏನು ಹಿಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂಥ ಹಾಲಿ ಮುಜರಾಯಿ ಸಚಿವೆಯಾಗಿರುವಂಥ ಶಶಿಕಲಾ ಜೊಲ್ಲೆ ವಿರುದ್ಧ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬಂದಿತ್ತು ಇಂಚುಂಚು ಅದರ ಸಂಪೂರ್ಣವಾದಂಥ ಇಡೀ ಏನಂತಂದರೆ ಅವರು ಯಾವ ರೀತಿ ಕಮಿಷನನ್ನು ಹೊಡಿತಾ ಇದ್ದಾರೆ ಅಂಥೇಳಿ ರಾಜ್ಯದ ಜನ ನೋಡಿದ್ದಾರೆ ಇದಾಗಿ 6 ತಿಂಗಳುಗದು ಗಜಿಸಿದರೂ ಸಹ ಇದುವರೆಗೆ ಶಶಿಕಲಾ ಜೊಲ್ಲೆ ವಿರುದ್ಧ ಯಾವುದೇ ಕ್ರಮ ಆಗ್ತಾ ಇಲ್ಲ ಬದಲಾಗಿ ಅವರನ್ನು ಜೀರೋ ಟ್ರಾಫಿಕ್ನಲ್ಲಿ ತೆಗೆದುಕೊಂಡು ಬಂದು ಮತ್ತೆ ಸಚಿವೆಯನ್ನಾಗಿ ಮಾಡಲಾಗಿದೆ ಹಾಗಿದ್ರೆ ಯಾವ ನೈತಿಕತೆ ಇದೆ ಬಿಜೆಪಿಗೆ ಈ ವಿಚಾರ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ನೈತಿಕತೆ ಯಾವ ರೀತಿ ಇದೆ ಅಂಥೇಳಿ ಜನ ಪ್ರಶ್ನೆಯನ್ನು ಮಾಡ್ತಾರೆ ಇದರ ಜೊತೆಗೆ ಏನಂತಂದರೆ ಯಾವಾಗ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರ ಆಯಿತು ಸಚಿವೆಯನ್ನು ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದವು ಅದಾದ ನಂತರ ಕೆಲವರು ಏನಂತಂದರೆ ACBಗೆ ದೂರನ್ನು ನೀಡಿದರು ಇನ್ನೂ ಕೆಲವರು ಏನಂತಂದರೆ ಲೋಕಾಯುಕ್ತಗೆ ದೂರನ್ನು ಸಲ್ಲಿಕೆ ಮಾಡಿದರು ಆದರೂ ಸಹ ಆ ತನಿಖಾ ಸಂಸ್ಥೆಗಳು ಇದುವರೆಗೆ ಯಾವುದೇ ರೀತಿ ಕ್ರಮವನ್ನು ಜಯಿಸ್ತಾ ಇಲ್ಲ ಜೊತೆಗೆ ತನಿಖೆಯನ್ನು ಸಹ ಮಾಡ್ತಾ ಇಲ್ಲ ಇದರಿಂದಾಗಿ ರೋಷಗೊಂಡಿರುವಂಥ
ಕೆಲವರು ಏನಂತಂದ್ರೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಏನು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ರೆ ಬೆಳಗಾವಿಯಲ್ಲೂ ಸಹ ಪ್ರೈವೇಟ್ ಕಂಪ್ಲೇಂಟ್ ದಾಖಲಾಗಿದೆ. ಇದರ ನಡುವೆ ಏನಂತಂದ್ರೆ ಈಗ ಸುರೇಂದ್ರ ಉಗಾರೆ ಅವರು ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ, ನಾ ಖಾವುಂಗ ನಾ ಖಾಣೆ ದೋಂಗ ಅಂತ ಹೇಳಿ ತಾವು ಪ್ರತಿ ಭಾಷಣದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ, ಭ್ರಷ್ಟಾಚಾರಕ್ಕೆ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಜೊತೆಗೆ ಅದರಂತೆ ಕೆಲವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಸ್ವಾಗತಾರ್ಹ. ಆದರೆ ಕರ್ನಾಟಕದಲ್ಲಿ ಇರತಕ್ಕಂತ ಹಿಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತ ಶಶಿಕಲಾ ಜೊಲ್ಲೆ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ನ್ಯೂಸ್ ಫಸ್ಟ್ ಕರ್ನಾಟಕದಲ್ಲಿ ಇರತಕ್ಕಂತ ನ್ಯೂಸ್ ಫಸ್ಟ್ ಚಾನೆಲ್ ಈ ವಿಚಾರದ ಬಗ್ಗೆ ಎಲ್ಲ ದಾಖಲೆಗಳ ಸಮೇತ ರಾಜ್ಯದ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿತ್ತು. ಅದಾದ ನಂತರ ಇಷ್ಟೆಲ್ಲ ತನಿಖಾ ಸಂಸ್ಥೆಗಳು ನೀಡಿದ್ರು ಸಹ ಅವರನ್ನ ಏನಂತಂದ್ರೆ ಜೀರೋ ಟ್ರಾಫಿಕ್ ನಲ್ಲಿ ತೆಗೆದುಕೊಂಡು ಬಂದು ಮತ್ತೆ ಕರ್ನಾಟಕದಲ್ಲಿ ಸಚಿವೆಯನ್ನಾಗಿ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಏನು ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಏನು ಹೇಳ್ತಾ ಇದ್ದೀರಿ, ಅದು ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಅನ್ವಯ ಆಗ್ತಾ ಇದೆ, ಇಲ್ಲಿರ್ತಕ್ಕಂಥ ಏನು ಭ್ರಷ್ಟಾಚಾರ ಕಳಂಕ ಹೊತ್ತಿರುವಂಥ ಸಚಿವೆಯನ್ನು ಸಚಿವ ಸಂಪುಟದಿಂದ ಕೈ ಬಿಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಈಗ ಏನು ಮುಂಬರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆ ಏನು ನಡೀತಾ ಇದೆ ಆ ಸಂದರ್ಭದಲ್ಲಿ ಏನಂತಂದ್ರೆ ಶಶಿಕಲಾ ಜೊಲ್ಲೆ. ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.